ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ತಮ್ಮದೇ ಆದ ಸ್ವಂತ ಉದ್ಯಮವನ್ನು ಹೊಂದಬೇಕು ಅನ್ನೋ ಆಸಕ್ತಿಯನ್ನು ಹೊಂದಿರ್ತಾರೆ ಆದರೆ ಯಾವ ಬಿಸಿನೆಸ್ ಅನ್ನು ಶುರು ಮಾಡಬೇಕು ಫೈನಾನ್ಷಿಯಲ್ ಸಪೋರ್ಟ್ ಅನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂತವರಿಗೋಸ್ಕರನೇ ನಮ್ಮ ಚಾನೆಲ್ ಇರೋದು ಈ ಚಾನೆಲ್ ನಲ್ಲಿ ನೀವು ಸಕ್ಸೆಸ್ಫುಲ್ ಬಿಸಿನೆಸ್ ಅನ್ನು ಶುರು ಮಾಡೋದಕ್ಕೆ ಬೇಕಾಗುವಂತ ಎಲ್ಲ ಮಾಹಿತಿ ಸಿಗುತ್ತೆ ಹಾಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನೀವು ಫೇಸ್‌ಬುಕ್ ನಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಗೆ ಲೈಕ್ ಮಾಡಿ ಮತ್ತೆ ಫಾಲೋ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೀಡ್ ಸಬ್ ಜನರೇಷನ್ YouTube ಚಾನೆಲ್ ಇವತ್ತು ನಾನು ನಿಮಗೆ ತುಂಬಾ ಕಡಿಮೆ ಇನ್ವೆಸ್ಟ್ಮೆಂಟ್ ನಲ್ಲಿ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸಿನೆಸ್ ಅನ್ನು ಹೇಗೆ ಸ್ಟಾರ್ಟ್ ಮಾಡುವುದು ಯಾವೆಲ್ಲ ಮಷಿನ್ ಗಳು ಬೇಕು ಮಷಿನ್ ಕಾಸ್ಟ್ ರಾ ಮಟೀರಿಯಲ್ಸ್ ಪ್ರಾಫಿಟ್ ಮಾರ್ಕೆಟಿಂಗ್ ಎಲ್ಲಿ ಮಾಡುವುದು ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸಿ ಕೊಡುತ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಈ ಬಿಸಿನೆಸ್ ಅನ್ನು 3 ಟೈಪ್ಸ್ ನಲ್ಲಿ ಸ್ಟಾರ್ಟ್ ಮಾಡಬಹುದು ಈ ಬಿಸಿನೆಸ್ ಅನ್ನು ನೀವು ತುಂಬಾ ಕಡಿಮೆ ಇನ್ವೆಸ್ಟ್ಮೆಂಟ್ ನಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನೀವು ಹ್ಯಾಂಡ್ ಪ್ರೆಸ್ ಪೇಪರ್ ಪ್ಲೇಟ್ ಮೇಕಿಂಗ್ ಮಷಿನ್ ಅನ್ನು ಖರೀದಿಸಿಕೊಳ್ಳಬೇಕು ಈ ಮಷಿನ್ ಕಾಸ್ಟ್ ನಿಮಗೆ 30,000 ಆಗುತ್ತೆ ಅಂದ್ರೆ ನೀವು ಇಲ್ಲಿ ಡೈ ಮತ್ತೆ ಕಟರ್ ಗಳನ್ನು ಸೆಪರೇಟ್ ಆಗಿ ತೆಗೆದುಕೊಳ್ಳಬೇಕು ಈ ಡೈ ಮತ್ತೆ ಕಟರ್ ಗಳು ಇವುಗಳ ಬೆಲೆ 30,000 ಆಗುತ್ತೆ ಈ ಹ್ಯಾಂಡ್ ಪ್ರೆಸ್ ಪೇಪರ್ ಪ್ಲೇಟ್ ಮೇಕಿಂಗ್ ಮಷಿನ್ ಕಾಸ್ಟ್ ನಿಮಗೆ ಟೋಟಲ್ ಆಗಿ 60,000 ಆಗುತ್ತೆ ಈ ಮಷಿನ್ ಸಹಾಯದಿಂದ ನೀವು ಒಂದು ತಾಸಿಗೆ 500 ರಿಂದ 600 ಪ್ಲೇಟ್ ಗಳನ್ನು ರೆಡಿ ಮಾಡಬಹುದು ಈ ಮಷಿನ್ ಸಿಂಗಲ್ ಪೀಸ್ ನಲ್ಲಿ ವರ್ಕ್ ಆಗುತ್ತೆ ಈ ಮಷಿನ್ ಸಹಾಯದಿಂದ ನೀವು ಲೋ ಇನ್ವೆಸ್ಟ್ಮೆಂಟ್ ನಿಂದ ಈ ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡಬಹುದು ನೀವು ಈ ಬಿಸಿನೆಸ್ ಅನ್ನು ಸೆಮಿ ಆಟೋಮ್ಯಾಟಿಕ್ ಮಷಿನ್ ಅನ್ನು ಬಳಸಿಕೊಂಡು ಕೂಡ ಸ್ಟಾರ್ಟ್ ಮಾಡಬಹುದು ನೀವು ಇಲ್ಲಿ ಸೆಮಿ ಆಟೋಮ್ಯಾಟಿಕ್ ಪೇಪರ್ ಪ್ಲೇಟ್ ಮೇಕಿಂಗ್ ಮಷಿನ್ ಅನ್ನು ಖರೀದಿಸಿಕೊಳ್ಳಬೇಕಾಗುತ್ತೆ ಈ ಮಷಿನ್ ಕಾಸ್ಟ್ ನಿಮಗೆ 60,000 ಆಗುತ್ತೆ ಡೈ ಮತ್ತೆ ಕಟರ್ ಇವುಗಳ ಬೆಲೆ 30,000 ಅಂದ್ರೆ ಟೋಟಲ್ ಆಗಿ ನಿಮಗೆ ಇಲ್ಲಿ 90,000 ಈ ಮಷಿನ್ ಗೆ ಬೇಕಾಗುತ್ತೆ ಈ ಮಷಿನ್ ಸಹಾಯದಿಂದ ನೀವು ಗಂಟೆಗೆ 1,000 ದಿಂದ 1,500 ಪ್ಲೇಟ್ ಗಳನ್ನು ರೆಡಿ ಮಾಡಬಹುದು ಈ ಮಷಿನ್ ಕೂಡ ಸಿಂಗಲ್ ಪೀಸ್ ನಲ್ಲಿ ವರ್ಕ್ ಆಗುತ್ತೆ ಇನ್ನು ಫುಲ್ಲಿ ಆಟೋಮ್ಯಾಟಿಕ್ ಮಷಿನ್ ಈ ಮಷಿನ್ ಅನ್ನು ಬಳಸಿಕೊಂಡು ನೀವು ಹೈ ಇನ್ವೆಸ್ಟ್ಮೆಂಟ್ ನಿಂದ ಈ ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡಬಹುದು ಈ ಮಷಿನ್ ಕಾಸ್ಟ್ 95,000 ದಿಂದ 2,00,000 ವರೆಗೂ ಇದೆ ಈ ಮಷಿನ್ ಫುಲ್ಲಿ ಆಟೋಮ್ಯಾಟಿಕ್ ಆಗಿದೆ ಇಲ್ಲಿ ಡೈ ಮತ್ತೆ ಕಟರ್ ಗಳನ್ನು ನೀವು ಸೆಪರೇಟ್ ಆಗಿ ಖರೀದಿಸಬೇಕಾಗಿಲ್ಲ ಈ ಮಷಿನ್ ಅಲ್ಲಿ ಡೈ ಮತ್ತೆ ಕಟರ್ ಗಳು ಇರುತ್ತವೆ ಈ ಮಷಿನ್ ಇಂದ ನೀವು ತುಂಬಾ ಈಜಿಯಾಗಿ ಪ್ರೊಡಕ್ಷನ್ ಮಾಡಬಹುದು ಈ ಮಷಿನ್ ಗಂಟೆಗೆ 2,000 ದಿಂದ 3,000 ಪ್ಲೇಟ್ ಗಳನ್ನು ಪ್ರೊಡಕ್ಷನ್ ಮಾಡುತ್ತೆ ಇನ್ನು ಈ ಬಿಸಿನೆಸ್ ಮಾಡೋದಕ್ಕೆ ಬೇಕಾಗುವಂತ ರಾ ಮಟೀರಿಯಲ್ಸ್ ಇಲ್ಲಿ ರಾ ಮಟೀರಿಯಲ್ಸ್ ಗಳು 4 ರೀತಿಯಾದಂತ ರಾ ಮಟೀರಿಯಲ್ಸ್ ಗಳು ಇರುತ್ತವೆ ಇಲ್ಲಿ ಬೇರೆ ಬೇರೆ ಕ್ವಾಲಿಟಿಗೆ ಒಂದು ರಾ ಮಟೀರಿಯಲ್ಸ್ ಗಳು ಇರುತ್ತೆ ಇದರಲ್ಲಿ ಡ್ಯುಪ್ಲೆಕ್ಸ್ ಬೋರ್ಡ್ ಸಾಲಿ ಬೋರ್ಡ್ ಸಿಲ್ವರ್ ಬೋರ್ಡ್ ಗ್ರೀನ್ ಲೀಪ್ ಈ ರೀತಿಯಾದಂತ ರಾ ಮಟೀರಿಯಲ್ಸ್ ಗಳು ಇರುತ್ತವೆ ಅವುಗಳ ರೇಟ್ ಕೂಡ ಡಿಫರೆಂಟ್ ಆಗಿರುತ್ತೆ ಇವಾಗ ಡ್ಯುಪ್ಲೆಕ್ಸ್ ಬೋರ್ಡ್ 20 ರೂಪೀಸ್ ಗೆ ಕೆಜಿ ಇದೆ ಮತ್ತೆ ಸಾಲಿ ಬೋರ್ಡ್ ಇದು 14 ರೂಪಾಯಿಗೆ 4 ಕೆಜಿ ದೊರೆಯುತ್ತೆ ಮತ್ತೆ ಸಿಲ್ವರ್ ಬೋರ್ಡ್ ಇದು 40 ರೂಪೀಸ್ ಗೆ ಕೆಜಿ ತರ ದೊರೆಯುತ್ತೆ ಗ್ರೀನ್ ಲೀಪ್ ಇದು 60 ರೂಪೀಸ್ ಗೆ 4 ಕೆಜಿ ದೊರೆಯುತ್ತೆ ನಿಮಗೆ ಇಲ್ಲಿ ಯಾವ ಕ್ವಾಲಿಟಿಯ ರಾ ಮಟೀರಿಯಲ್ಸ್ ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ಇನ್ನು ಈ ಬಿಸಿನೆಸ್ ಮಾಡೋದಕ್ಕೆ ಬೇಕಾಗುವಂತ ಏರಿಯಾ ಈ ಬಿಸಿನೆಸ್ ಗೆ ಮಾಡೋದಕ್ಕೆ ನಿಮಗೆ ಇಲ್ಲಿ 500 ರಿಂದ 1,000 ಸ್ಕ್ವೇರ್ ಫೀಟ್ ನಷ್ಟು ಜಾಗ ಬೇಕಾಗುತ್ತೆ ಇನ್ನು ಮ್ಯಾನ್ ಪವರ್ 4 ರಿಂದ 10 ಜನ ಇಲ್ಲಿ ಮ್ಯಾನ್ ಪವರ್ ಬೇಕಾಗ್ತಾರೆ ಇದು ಮ್ಯಾನ್ ಪವರ್ ಅಂತಕಂತದ್ದು ನೀವು ಮಾಡ್ತಕ್ಕಂತ ಬಿಸಿನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ಈ ಬಿಸಿನೆಸ್ ನಲ್ಲಿ ಪ್ರಾಫಿಟ್ ನೋಡೋದಾದ್ರೆ ಇಲ್ಲಿ ನೀವು ಯಾವ ರೀತಿಯಾದಂತ ರಾ ಮಟೀರಿಯಲ್ಸ್ ಅನ್ನು ಯೂಸ್ ಮಾಡ್ಕೊಳ್ತಿರೋ ಅದರ ಮೇಲೆ ಇಲ್ಲಿ ಪ್ರಾಫಿಟ್ ಡಿಪೆಂಡ್ ಆಗಿರುತ್ತೆ ಇಲ್ಲಿ ನೀವು ಒಂದು ಗ್ರೀನ್ ಲೀಪ್ ಅನ್ನು ಯೂಸ್ ಮಾಡ್ಕೊಂಡ್ರೆ 1 ಕೆಜಿ ಗ್ರೀನ್ ಲೀಪ್ ನಿಮಗೆ ಇಲ್ಲಿ 60 ರೂಪೀಸ್ ಆಗುತ್ತೆ ಈ 1 ಕೆಜಿ ಅಲ್ಲಿ 170 ಪ್ಲೇಟ್ ಗಳು ತಯಾರಾಗುತ್ತವೆ ಇವುಗಳನ್ನು ನೀವು 25 ಪ್ಲೇಟ್ ಗಳಿಗೆ ಒಂದರಂತೆ ಪ್ಯಾಕ್ ಮಾಡಿದ್ರೆ 7 ಪ್ಯಾಕೆಟ್ ಗಳು ತಯಾರಾಗುತ್ತವೆ ಹೋಲ್ಸೇಲ್ ನವರಿಗೆ ನೀವು ಇದನ್ನ 1 ಪ್ಯಾಕೆಟ್ ಗೆ 20 ರೂಪಾಯಿ ತರ ಸೇಲ್ ಮಾಡಿದ್ರೆ 7 ಪ್ಯಾಕೆಟ್ ಗಳಿಗೆ 140 ರೂಪಾಯಿ ಆಗುತ್ತೆ ಇದರಲ್ಲಿ ನೀವು 60 ರೂಪಾಯಿ ರಾ ಮಟೀರಿಯಲ್ಸ್ ಖರ್ಚನ್ನು ತೆಗೆದ್ರೆ ನಿಮಗೆ ಇಲ್ಲಿ 80 ರೂಪಾಯಿ ಆಗುತ್ತೆ ಇದರಲ್ಲಿ 10 ರೂಪಾಯಿ ಎಕ್ಸ್ಟ್ರಾ ಖರ್ಚನ್ನು ತೆಗೆದ್ರೂ ಕೂಡ ನಿಮಗೆ ಇಲ್ಲಿ 70 ರೂಪಾಯಿ 1 ಕೆಜಿ ಇಂದ ಪ್ರಾಫಿಟ್ ಆಗುತ್ತೆ ಡೈಲಿ ನೀವು ಒಂದು 40 ಕೆಜಿ ಸೇಲ್ ಮಾಡಿದ್ರೆ ನಿಮಗೆ ಇಲ್ಲಿ 2,800 ರೂಪಾಯಿ ಪ್ರಾಫಿಟ್ ಆಗುತ್ತೆ ತಿಂಗಳಿಗೆ 84,000 ಪ್ರಾಫಿಟ್ ಅನ್ನು ನೀವು ಈ ಬಿಸಿನೆಸ್ ನಲ್ಲಿ ಕಾಣಬಹುದು ಯಾವುದೇ ಬಿಸಿನೆಸ್ ನಲ್ಲಿ ಪ್ರಾಫಿಟ್ ಅನ್ನೋದು ಮಾರ್ಕೆಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿದ್ರೆ ಇಲ್ಲಿ ಇನ್ನೂ ಹೆಚ್ಚಿನ ಪ್ರಾಫಿಟ್ ಅನ್ನು ಕಾಣಬಹುದು ಇನ್ನು ಮಾರ್ಕೆಟಿಂಗ್ ನೀವು ಗ್ರೋಸರಿ ಸ್ಟೋರ್ ಹೋಟೆಲ್ ಫಾಸ್ಟ್ ಫುಡ್ ಸೆಂಟರ್ ಇನ್ನೂ ಹಲವಾರು ಕಡೆಗಳಲ್ಲಿ ನೀವು ಇದನ್ನು ಸೇಲ್ ಮಾಡಬಹುದು ಇನ್ನು ಈ ಬಿಸಿನೆಸ್ ಮಾಡೋದಕ್ಕೆ ಬೇಕಾಗುವಂತ ಲೈಸೆನ್ಸ್ಗಳು ಬಿಸಿನೆಸ್ ರಿಜಿಸ್ಟ್ರೇಷನ್ ಮಾಡಿಸಬೇಕಾಗತ್ತೆ ಎಲೆಕ್ಟ್ರಿಸಿಟಿ ಲೈಸೆನ್ಸ್ ಅನ್ನು ತೆಗೆದುಕೊಳ್ಬೇಕು
ಲೋಕಲ್ ಮುನ್ಸಿಪಲ್ ಕಾರ್ಪೊರೇಷನ್ ಅವರ ಹತ್ತಿರ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು. ಮತ್ತೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಬೇಕಾಗತ್ತೆ. ಇಲ್ಲಿ ನಿಮ್ಮ ವರ್ಷದ ಆದಾಯ 20 ಲಕ್ಷ ಮೇಲ್ಪಟ್ಟಿದ್ರೆ ನೀವು ಇಲ್ಲಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ನೋಡಿರಲ್ಲ ಫ್ರೆಂಡ್ಸ್, ಪೇಪರ್ ಪ್ಲೇಟ್ ಮೇಕಿಂಗ್ ಬಿಸ್ನೆಸ್ ಅನ್ನು ಹೇಗೆ ಸ್ಟಾರ್ಟ್ ಮಾಡುವುದು ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ಬಿಸ್ನೆಸ್ ಮಾಹಿತಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.